Hello friends, welcome back to our channel AaruKshi designer. Nani ivattu ondu simple agiruvanta blouse design na torustha idini. Illa already silk thread inda erad line alli erad thread na tagondibittu hakon ittkondidini. Hage illi nodabodu 3 mm hage chikkadagiruvanta sugar bead na tagondidini. Idna stitch madodakke. Ee nodi ee reethiyagi neerlalli load madkondidini bead na. ಇಲ್ಲಿ ನಾನು ಡಾರ್ಕ್ ಎಲ್ಲೋ ಕಲರ್ ಇರುವಂಥ ಸಿಲ್ಕ್ ಥ್ರೆಡ್ನ ತೊಗೊಂಡ್ಬಿಟ್ಟು ಆಲ್ರೆಡಿ ಎರಡು ಲೈನಲ್ಲಿ ಎರಡೆರಡು ಹಾಕ್ಕೊಂಡಿದ್ದೀನಿ. ಅದೇ ಕಲರ್ ಚಿಕ್ಕದಾಗಿರುವಂಥ ಶುಗರ್ ಬೀಡ್ನ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಡಲ್ ಗೋಲ್ಡ್ ಬೀಡ್ನ ತೊಗೊಂಡಿದ್ದೀನಿ 3 mm. ನೋಡಿ ಈ ರೀತಿ ಆಲ್ಟರ್ನೇಟಿವ್ ಆಗಿ ಒಂದೊಂದಾಗಿ ಹಾಕ್ತಾ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಚಿಕ್ಕ ಬೀಡ್ ಇದೆ ಮತ್ತು ಒಂದು ದೊಡ್ಡ ಸೈಜ್ ಬೀಡ್ ಇದೆ. ನೀವು ಒಟ್ಟಿಗೆ ಎರಡು ಬೀಡ್ನ ಸ್ಟಿಚ್ ಮಾಡ್ಬೋದು ಅಥವಾ ಒಂದೊಂದು ಸೆಪ್ರೇಟಾಗಿ ಮಾಡ್ಬೋದು. ನೋಡಿ ನಾನು ಇಲ್ಲಿ ಒಂದು ಸಪ್ರೇಟಾಗಿ ಮಾಡ್ತಾ ಇದ್ದೀನಿ. ನೋಡಿ ಈಗ ಎರಡನ್ನು ಮಾಡ್ತೀನಿ, ಎರಡು ಕೂಡ ಮಾಡ್ಬೋದು, ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಾಗೆ ಮಾಡ್ಬೋದು. ಬಟ್ ನೀಟಾಗಿ ಸ್ಪೇಸ್ ಬಿಡದೇ ಇರೋ ರೀತಿಯಲ್ಲಿ ಕವರ್ ಮಾಡಬೇಕಾಗುತ್ತೆ, ಮಧ್ಯದಲ್ಲಿ ಸ್ಪೇಸ್ ಇರಬಾರ್ದು. ಆ ರೀತಿಯಾಗಿ ನೋಡಿ ಈ ರೀತಿಯಾಗಿ ಆಲ್ಟರ್ನೇಟಿವ್ ಆಗಿ ಲೋಡ್ನ ಮಾಡ್ಕೊಳ್ಳಿ ಸ್ಟಿಚ್ ನೀಡ್ಲಲ್ಲಿ ಬೀಡ್ನ. ನೋಡಿ ಇಲ್ಲಿ ಎರಡು ಬೀಡ್ನ ಒಟ್ಟಿಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಸೇಮ್ ಬರುತ್ತೆ, ಏನು ಡಿಫ್ರೆನ್ಸ್ ಆಗೋದಿಲ್ಲ. ಬಟ್ ತುಂಬ ಟೈಟಾಗಿ ಚೆನ್ನಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಇದನ್ನು ತುಂಬ ಸಿಂಪಲಾಗಿದೆ, ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಹಾಗೆ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೆ, ಈಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಇದನ್ನು ಕಂಪ್ಲೀಟ್ ಮಾಡೋಣ. ನೋಡ್ಬೋದು ಅದೇ ರೀತಿಯಾಗಿ ಕಂಪ್ಲೀಟ್ ಮಾಡಾಯಿತು. ಹಾಗೆ ನಾನಿಲ್ಲಿ ಸಿಲ್ಕ್ ಥ್ರೆಡ್ನ ಸ್ಟಾರ್ಟಿಂಗಲ್ಲಿ ಹಾಕಿದ್ನಲ್ಲ ಯೆಲ್ಲೋ ಕಲರ್, ಡಾರ್ಕ್ ಯೆಲ್ಲೋ ಕಲರ್, ಅದೇ ರೀತಿಯಾಗಿರುವಂಥ ಥ್ರೆಡ್ನ ತೊಗೊಂಡ್ಬಿಟ್ಟು ಆ ಕಡೆ ಒಂದು ಲೈನಲ್ಲಿ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಎರಡು ಲೈನಲ್ಲಿ ಹಾಕ್ಕೊಂಡಿದ್ದೆ, ಬಟ್ ಆ ಕಡೆ ಒಂದು ಲೈನಲ್ಲಿ ಮಾತ್ರ ಹಾಕ್ಕೊಳ್ತೀನಿ ನಾನು. ಸಾಧ್ಯ ಆದಷ್ಟು ಚಿಕ್ಕ ಚಿಕ್ಕದಾಗಿರುವಂಥ ಚೈನ್ ಸ್ಟಿಚ್ನ ಹಾಕ್ಕೊಳ್ಳೋದಕ್ಕೆ ಪ್ರ್ಯಾಕ್ಟೀಸ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ನಾವು ಯಾವುದೇ ಡಿಸೈನ್ ಮಾಡಿದ್ರೂ ಕೂಡ ಚೈನ್ ಸ್ಟಿಚ್ಚು ತುಂಬ ಚಿಕ್ಕದಾಗಿರಬೇಕು, ತುಂಬ ಅಟ್ರಾಕ್ಟಿವ್ ಆಗಿ ನೀಟಾಗಿ ಕಾಣಿಸುತ್ತೆ ಫಿನಿಷಿಂಗ್ ನೋಡೋದಕ್ಕೆ. ಹಾಗೆ ಇಲ್ಲಿ ನೋಡ್ಬೋದು ನಾನು ಲೀಪ್ ಸೇಪ್ ಇರುವಂಥ ಬೇಸ್ನ ತೊಗೊಂಡಿದ್ದೀನಿ, 3 ತೊಗೊಂಡಿದ್ದೀನಿ. ಇಲ್ಲಿ 3 ಬೇಸ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು ಸೈಡ್ ಡಿಸೈನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡೋದಕ್ಕೆ ತುಂಬ ಸಿಂಪಲಾಗಿದೆ, ಇದು ಬ್ಲೌಸು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡೋದು ಈ ರೀತಿ ಮಾಡೋದ್ರಿಂದ 3 ತೊಗೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾ ಹೋಗ್ತೀನಿ ನಾನು. ಇಲ್ಲಿ ನನಗೆ ಸ್ಟಿಚ್ ಮಾಡೋದಕ್ಕೆ ಯಾವುದೇ ರೀತಿಯಾಗಿರುವಂಥ ಹೋಲ್ಸ್ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡಿಬಿಟ್ಟು ನಾನು ಇದನ್ನು ಸ್ಟಿಚ್ ಮಾಡ್ತಾ ಹೋಗ್ತೀನಿ. ಫಸ್ಟು ಸ್ವಲ್ಪ ಫ್ಯಾಬ್ರಿಕ್ ಗ್ಲೂನ ನೋಡ್ಕೊಂಡ್ಬಿಟ್ಟು ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಮಾರ್ಕಿಂಗ್ ಕೂಡ ಮಾಡ್ಕೊಳ್ಬೋದು ನಾವು ಎಲ್ಲಿ ಸ್ಟಿಕ್ ಮಾಡಬೇಕಂತ. ಆಮೇಲೆ ಮೂವ್ ಮಾಡಿದ್ರೆ ಫ್ಯಾಬ್ರಿಕ್ಗಳು ಇದೆಯಲ್ವ ಎಲ್ಲ ಕಡೆ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ ಬ್ಲೌಸ್ ಪೂರ್ತಿಯಾಗಿ. ಅದಕ್ಕೋಸ್ಕರ ಮಾರ್ಕಿಂಗ್ನ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ನೀವು ಈ ರೀತಿ ಮಾಡೋದಾದರೆ. ಮೂರು ಕೂಡ ಈ ರೀತಿಯಾಗಿ ಸ್ಟಿಕ್ ಮಾಡಾಯಿತು. ಇದು ತುಂಬ ಚೆನ್ನಾಗಿ ಡ್ರೈ ಆಗಬೇಕು, ಒಂದು 2 hours ಆದರೂ ಬೇಕಾಗುತ್ತೆ ಚೆನ್ನಾಗಿ ಡ್ರೈ ಆಗೋದಕ್ಕೆ. ಹೀಗೆ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ, ನಾವು ಒಂದು 2 hours ಆದಮೇಲೆ ಸ್ಟಿಚ್ ಮಾಡೋಣ. ನೆಕ್ಸ್ಟು ನೋಡ್ಬೋದು ಒಂದು 2 hours ಆಗಿದೆ, ಚೆನ್ನಾಗಿ ಡ್ರೈ ಆಗಿದೆ. ಹಾಗೆ ಇಲ್ಲಿ ನಾನು ಸೇಮ್ ಕಲರ್ ಸಿಲ್ಕ್ ಥ್ರೆಡ್ನ ತೊಗೊಂಡ್ಬಿಟ್ಟು ಫ್ರೆಂಚ್ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಲೀಫ್ ಒಳಗಡೆ ಪೂರ್ತಿಯಾಗಿ ಕವರ್ನ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು 12 ತೊಗೊಂಡಿದ್ದೀನಿ, 6x6 6x6 ಟೋಲ್ ಸ್ಟ್ಯಾಂಡ್ಸ್ನ ತೊಗೊಂಡಿದ್ದೀನಿ. ನೋಡಿ ಫ್ರೆಂಚ್ ನಾಟ್ ಹಾಕೋದು ತುಂಬ ಸಿಂಪಲಾಗಿದೆ. ಈ ರೀತಿಯಾಗಿ ಒಂದ್ಸಲ ನೀಡ್ಲಿಗೆ ಸುತ್ತಬೇಕಾಗುತ್ತೆ, ಕೆಳಗಡೆ ನೀಡಲನ್ನ ಪಂಚ್ ಮಾಡಿ ರೈಟ್ ಹ್ಯಾಂಡಲ್ಲಿ ಕೆಳಗಡೆ ಪುಲ್ ಮಾಡ್ಕೊಳ್ಬೇಕಾಗುತ್ತೆ ನೀಡಲ್ನ, ಲೆಫ್ಟ್ ಹ್ಯಾಂಡಿಂದ ನಿಧಾನಕ್ಕೆ ರಿಲೀಸ್ ಮಾಡಬೇಕು ಥ್ರೆಡ್ನ. ಸೊ ಆವಾಗ ಫ್ರೆಂಚ್ ನಾಟು ಫಾರ್ಮ್ ಆಗುತ್ತೆ. ತುಂಬ ಸಿಂಪಲಾಗಿದೆ ಇದು, ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ ಸಿಲ್ಕ್ ಥ್ರೆಡ್ಡು, ನೀಟಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಸ್ಮೂತಾಗಿ. ಹಾಗೆ ಇಲ್ಲಿ ಫ್ರೆಂಚ್ ನಾಟ್ ಹಾಕೋವಾಗ ಯಾವುದೇ ಡಿಸೈನ್ಗಾದರೂ ಹಾಕ್ಕೊಳ್ಬೋದು, ಅದನ್ನು ನಾವು ತುಂಬ ಕೇರ್ಫುಲ್ಲಾಗಿ ಸೈಡಿಂದ ಮಾಡ್ತಾ ಹೋಗಬೇಕಾಗತ್ತೆ. ತುಂಬ ಚೆನ್ನಾಗಿ ನೀಟಾಗಿ ಸ್ಪೇಸ್ ಬಿಡದೇ ಇರೋ ರೀತಿಯಲ್ಲಿ ಕವರ್ ಮಾಡ್ತಾ ಹೋದರೆ ತುಂಬ ಅಟ್ರಾಕ್ಟಿವಾಗಿ ಕಾಣಿಸುತ್ತೆ. ಸೈಡಿಂದ ಸ್ಟಾರ್ಟ್ ಮಾಡಿದ್ರೆ ನಮಗೆ ಸ್ಪೇಸ್ ಉಳಿಯೋದಿಲ್ಲ, ಎಲ್ಲ ಸ್ಪೇಸು ಕವರ್ ಆಗುತ್ತೆ ನೀಟಾಗಿ. ನೋಡ್ಬೋದು ನಾನಿಲ್ಲಿ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಈ ರೀತಿಯಾಗಿ ತುಂಬ ಜೋರಾಗಿ ಫುಲ್ ಮಾಡಿದ್ರೆ ಕೆಳಗಡೆ, ಸೊ ಫ್ರೆಂಚ್ ನಾಟು ತುಂಬ ಚಿಕ್ಕದಾಗಿ ಹೋಗುತ್ತೆ. ಸ್ವಲ್ಪ ಟೈಟಾಗಿದೆ ಅಂದಾಗ ಬಿಟ್ಬಿಡ್ಬೇಕಾಗತ್ತೆ ನಾವು. ಎಲ್ಲ ಫ್ರೆಂಚ್ ನಾಟ್ ಸೈಜು ಒಂದೇ ರೀತಿಯಾಗೋ ರೀತಿಯಲ್ಲಿ ಮಾಡ್ಕೊಳ್ಳಿ. ನೋಡೋದಕ್ಕೆ ಫಿನಿಷಿಂಗು ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಆಲ್ರೆಡಿ ಫ್ರೆಂಚ್ ನಾಟ್ನ ಯಾವ ರೀತಿ ಹಾಕೋದಂತ ನಾನು ಕ್ಲಾಸಲ್ಲಿ ಹೇಗೆ ಕೊಟ್ಟಿದ್ದೀನಿ. ಸೊ ನೀವು ನೋಡಿಲ್ಲ ಅಂದರೆ ಒಂದ್ಸಲ ನನ್ನ ಹೋಮ್ ಪೇಜ್ನ ಓಪನ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ, ಸಿಗುತ್ತೆ. ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಸುಮಾರು ಡಿಸೈನ್ಸು ಅಪ್ಲೋಡ್ ಆಗಿದೆ ನಮ್ಮ ಚಾನಲಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನದು ಒಂದು ಕುಕ್ಕಿಂಗ್ ಚಾನಲ್ ಕೂಡ ಇದೆ, ಆರುಕ್ಷಿ ಕಿಚನ್ ಅಂತ, ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಈ ರೀತಿಯಾಗಿ ಫಿನಿಶ್ ಮಾಡಾಯಿತು ಎಲ್ಲ ಲೀಫು ಕೂಡ. ಇಲ್ಲಿ ನಾರ್ಮಲ್ ಸೇವಿಂಗ್ ನೀಡಲ್ನ ತೊಗೊಂಡಿದ್ದೀನಿ, ಹಾಗೆ ಇಲ್ಲಿ ಒಂದು ಪರ್ಲ್ನ ತೊಗೊಂಡಿದ್ದೀನಿ, 6 mm ಪರ್ಲು, ಸ್ವಲ್ಪ ದೊಡ್ಡ ಸೈಜಲ್ಲಿದೆ. ಇದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಇಲ್ಲಿ ಮಿಡ್ಲಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ನೋಡೋದಕ್ಕೆ ನೋಡಿ. ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಪಕ್ಕದಲ್ಲೇ ನೀಡ್ಲ ಪಂಚ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತೀನಿ ನೋಡಿ. ಇಲ್ಲಿ ಈ ರೀತಿಯಾಗಿ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದ್ಸಲ ಸ್ಟಿಚ್ ಮಾಡ್ಕೊಳ್ತೀನಿ ಇದನ್ನು, ಅಂದರೆ ಗಟ್ಟಿಯಾಗಿ ನೀಟಾಗಿ ಕುಂತ್ಕೊಳ್ಳುತ್ತೆ, ಲೂಸ್ ಆಗೋದಿಲ್ಲ. ಅಲ್ಲೇ ಪಕ್ಕದಲ್ಲೇ ನೀಡ್ಲ ಪಂಚ್ ಮಾಡಿಬಿಟ್ಟು ಇನ್ನೊಂದ್ಸಲ ಹೋಲಲ್ಲಿ ನೀಡ್ಲ ಹಾಕಿದರೆ ಟೈಟಾಗಿ ಕುಂತ್ಕೊಳ್ಳುತ್ತೆ ನೋಡ್ಬೋದು. ಈ ರೀತಿಯಾಗಿ ನೋಡಿ, ಹೋಲಿಂದ ಈ ಕಡೆ ಬಂದುಬಿಟ್ಟು ಮತ್ತು ಫ್ಯಾಬ್ರಿಕ್ ಕೆಳಗಡೆ ಹಾಕೋಣ ನೋಡಿ. ಇಲ್ಲಿ ಪಕ್ಕದಲ್ಲಿ ಚುಚ್ಚಿ ಕೆಳಗಡೆ ಹೋದರೆ ಕೆಳಗಡೆ ಒಂದು ಚೆನ್ನಾಗಿ ನಾಟ್ ಹಾಕ್ಕೊಂಡ್ರೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಈ ಪರ್ಲು ನೋಡಿ. ಈ ರೀತಿಯಾಗಿ ಕಂಪ್ಲೀಟಾಗಿದೆ, ತುಂಬ ಸಿಂಪಲ್ಲಾಗಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಈ ರೀತಿಯಾಗಿರುವಂಥ ಬ್ಲೌಸ್ನ ಟ್ರೈ ಮಾಡಿ. ಇವತ್ತಿನ ಈ ಬ್ಲೌಸ್ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.